ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಅ ಪರ್ಫೆಕ್ಟ್ ಎನ್ಮಿ ಅನ್ನೋ ಹಾಲಿವುಡ್ ಮೂವಿನ ನೋಡೋಣ. ಬಟ್ ಫಸ್ಟ್ ನಾವು ಫ್ಯಾಕ್ಟ್ ಆಫ್ ದ ಡೇನ ನೋಡ್ಕೊಂಡು ಬರೋಣ, ಬನ್ನಿ. ನಮ್ಗೆಲ್ರಿಗೂ ಮಾರ್ಕ್ ಜುಕರ್ಬರ್ಗ್ ಅಂದ್ರೆ ಯಾರು ಅಂತ ಗೊತ್ತು. ಒಂದ್ ವೇಳೆ ಗೊತ್ತಿಲ್ಲ ಅಂತ ಅಂದ್ರೆ ಫೇಸ್ಬುಕ್ ಅಂತ ಹೇಳಿದ್ರೆ ತಟ್ ಅಂತ ನೆನಪು ಬರುತ್ತೆ. ಅವರಿಗೆ 3 ವರ್ಷದ ಒಬ್ಬ ಮಗಳಿದ್ದಾಳೆ. ಸರಿ ಬಿಡಿ, ಅದರಲ್ಲಿ ಏನ್ ವಿಶೇಷ ಇದೆ ಅಂತೀರಾ? ಒಂದ್ಸಲ ಮಾರ್ಕ್ ಜುಕರ್ಬರ್ಗ್ ಮಾತಾಡ್ತಾ ಈ ತರ ಹೇಳಿದ್ದಾರೆ, ತನ್ನ 3 ವರ್ಷದ ಮಗಳು ಆಗ್ಲೇ ಕೋಡಿಂಗ್ ಕಲಿಯೋದನ್ನ ಸ್ಟಾರ್ಟ್ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಅಷ್ಟು ಸಣ್ಣ ಹುಡುಗಿ ಅವಾಗ್ಲೇ ಕೋಡಿಂಗಾ? ನನ್ನ ಕೈಯಲ್ಲಂತೂ ಆಗಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಕೋಡಿಂಗ್ ಅಂದ್ರೆ ಇಷ್ಟ ಇದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಸ್ಟೋರಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಮೇನ್ ಕ್ಯಾರೆಕ್ಟರ್ ಆಗಿದ್ದ ಜಗ್ಗುನ ತೋರಿಸ್ತಾರೆ. ಅವನ ಆರ್ಕಿಟೆಕ್ಚರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಒಳ್ಳೆ ಒಳ್ಳೆ ಕಟ್ಟಡನ ಕಟ್ಟಿರ್ತಾನೆ. ಅಂಡ್ ಇವಾಗ ಮೂವಿನಲ್ಲಿ ನಡೆಯೋ ಸಿಚುವೇಶನ್ ನಲ್ಲಿ ಅವನು ತನ್ನ ಲೈಫ್ ಮೇಲೆ ಒಂದು ಬುಕ್ ಅನ್ನ ಬರೆದು ಅದನ್ನ ಮಾರ್ಕೆಟ್ ನಲ್ಲಿ ರಿಲೀಸ್ ಮಾಡ್ತಾ ಇರ್ತಾನೆ. ಅದರಿಂದ ಅವನು ಅವತ್ತಿನ ದಿನ ಒಂದು ಸ್ಪೀಚ್ ಅನ್ನ ಕೊಡ್ತಾನೆ. ಅಂಡ್ ಇನ್ನೊಂದೇನು ಅಂದ್ರೆ ಈ ಮೂವಿ ಸ್ಟೋರಿ ಎಲ್ಲ ಈ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇವ್ನು ಹೇಳಿರೋ ಸ್ಪೀಚ್ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ಅವನ ಸ್ಪೀಚ್ ಈಗಿರುತ್ತೆ, ನನ್ನ ಸಣ್ಣನಿಂದ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬೆಳೆದಿದ್ದೀನಿ. ನಾನು ಯಾವುದೇ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರು ಅದು ಪರ್ಫೆಕ್ಟ್ ಆಗಿರಬೇಕು ಅಂತ ನಾನು ಕೋರ್ಕೊತಾ ಇದ್ದೆ. ಅದರಿಂದಾನೇ ನನ್ನ ಆರ್ಕಿಟೆಕ್ಚರ್ನಲ್ಲಿ ಇಷ್ಟ ಹೆಸರನ್ನ ಗಳಿಸಿದ್ದೀನಿ ಅಂತ ಹೇಳ್ತಾನೆ. ಇವನು ಹೀಗೆ ಸ್ಪೀಚನ್ನು ಕೊಡ್ತಾ ಇರಬೇಕಾದ್ರೆ ಅವನ ಮೈಂಡ್ನಲ್ಲಿ ಕೆಲವೊಂದು ವಿಜುವಲ್ಸ್ ರನ್ ಆಗ್ತವೆ. ಅದು ಹೇಗೆ ಇರುತ್ತೆ ಅಂದರೆ ಮನುಷ್ಯನ ಬಾಡಿ ಬೋನ್ಸ್ ಅವೆಲ್ಲ ಒಂದು ಕಟ್ಟಡನಲ್ಲಿ ಸಿಕ್ಕಾಕೊಂಡಿದ್ದ ಹಾಗೆ, ಹಾಗೆ ಅವು ಇತ್ತೀಚೆಗೆ ಹೊರಗಡೆ ಬರ್ತಾ ಇದ್ದ ಹಾಗೆ ಅವನಿಗೆ ವಿಜುವಲ್ ಕಾಣಿಸ್ತವೆ. ಇನ್ನು ಜಗ್ಗು ತನ್ನ ಸ್ಪೀಚನ್ನು ಮುಗಿಸ್ಕೊಂಡು ಫ್ಲೈಟನ್ನು ಹತ್ತಬೇಕು ಅಂತ ಹೊರಡ್ತಾನೆ. ಬಟ್ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ, ಫ್ಲೈಟ್ ಮಿಸ್ ಆಗಬಾರ್ದು ಅಂತ ಜಗ್ಗು ಸ್ವಲ್ಪ ಟೆನ್ಷನ್ ಪಡ್ತಾ ಇರ್ತಾನೆ, ಹಾಗೆ ಬೇಗ ಹೋಗ್ಬೇಕು ಅಂತ. ಅವಾಗೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರ್ ಸ್ಟಾಪ್ ಆಗುತ್ತೆ. ಆಗ ಒಂದು ಹುಡುಗಿ ಮಳೆನಲ್ಲಿ ನೆನ್ಕೊಂತ ಜಗ್ಗು ಕಾರ್ ಹತ್ರಕ್ಕೆ ಬಂದು ಏರ್ಪೋರ್ಟ್ ವರೆಗೂ ಡ್ರಾಪ್ ಅನ್ನ ಕೊಡಿ ಅಂತ ಹೇಳಿ ಕೇಳ್ತಾಳೆ. ಹೊರಗಡೆ ನೋಡಿದ್ರೆ ತುಂಬಾನೇ ಮಳೆ ಇದೆ, ಅದರಿಂದ ಜಗ್ಗು ಬೇಡ ಅಂತ ಹೇಳಲಾರ್ದ ಹಾಗೆ ಅವಳನ್ನ ಕಾರ್ನಲ್ಲಿ ಹತ್ತಿಸ್ಕೊಂತಾನೆ. ಅವಳು ಕಾರ್ ಹತ್ತಿದಾಗಿಂದಲೂ ವಟ ವಟ ಮಾತಾಡ್ತಾನೆ ಇರ್ತಾಳೆ. ನನ್ನ ಹೆಸರು ತೇಜು, ನಾನು ಪ್ಯಾರಿಸ್ ನಿಂದ ಬಂದೆ, ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜಗ್ಗುನ ಕೇಳ್ತಾಳೆ. ಅದಕ್ಕೆ ಜಗ್ಗು ಉತ್ತರ ಕೊಡೋಷ್ಟರಲ್ಲೇ ಅವಳು ಅಯ್ಯೋ ನನ್ನ ಬ್ಯಾಗ್ನ ನಾನು ಮರ್ತ್ಬಿಟ್ಟೆ, ಕಾರ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾಳೆ. ಆಗ ಜಗ್ಗು ಮತ್ತೆ ನೀನು ಏರ್ಪೋರ್ಟ್ಗೆ ಹೇಗ್ ಬರ್ತೀಯ ಅಂತ ಕೇಳ್ದಾಗ ತೇಜು, ಅದಕ್ಕೆ ತೇಜು ನಾನು ಇನ್ನ ಏರ್ಪೋರ್ಟ್ಗೆ ಬರಲ್ಲ, ಒಂದ್ಮೇಲೆ ನಾನು ಅಲ್ಲಿಗೆ ಬಂದ್ರೂ ನನ್ನ ಫ್ಲೈಟ್ ಮಿಸ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸ್ಯಾಡ್ ಆಗಿ ಮಾತಾಡ್ತಾಳೆ. ಅದರಿಂದ ಜಗ್ಗು ಕೂಡ ಮತ್ತೆ ಅವಳ ಜೊತೆನೆ ಹಿಂದೆ ಹೋಗಿ ತನ್ನ ಬ್ಯಾಗ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಇಬ್ರು ಸೇರ್ಕೊಂಡು ಏರ್ಪೋರ್ಟ್ಗೆ ಹೋಗ್ತಾರೆ. ಬಟ್ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ, ಅವನ್ ಬೇಗ ಕಾರ್ ಇಳ್ದು ಒಳಗಡೆಗೆ ಹೋಗಿದ್ರು ಏನ್ ಪ್ರಯೋಜನ ಇಲ್ಲ, ಯಾಕಂದ್ರೆ ಅವನ್ ಫ್ಲೈಟ್ ಕೂಡ ಮಿಸ್ ಆಗ್ಬಿಟ್ಟಿರತ್ತೆ. ದಾರಿನಲ್ಲಿ ಹೋಗೋ ಹುಡುಗಿಗೆ ಲಿಫ್ಟ್ ಕೊಟ್ಟಿದ್ದಕ್ಕೆ ಇವನ್ಗೆ ಇವತ್ತು ಫ್ಲೈಟ್ ಮಿಸ್ ಆಗ್ಬಿಟ್ಟಿರತ್ತೆ. ಇನ್ನ ಮಾಡೋಕ್ಕೂ ಏನು ಇಲ್ಲದೆ ನೆಕ್ಸ್ಟ್ ಫ್ಲೈಟ್ಗಾಗಿ ಅವನು VIP ರೂಮ್ ನಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಜಗ್ಗುಗೆ ಏರ್ಪೋರ್ಟ್ ಪ್ಲಾನಿಂಗ್ ಮಾಡೆಲ್ ಕಾಣಿಸುತ್ತೆ. ಹೇಳ್ಬೇಕಂದ್ರೆ ಆ ಪ್ಲಾನಿಂಗ್ ಎಲ್ಲ ಕೂಡ ಮಾಡಿದ್ದು ಜಗ್ಗುನೇ, ಅವನ ಹೆಸರು ಅದ್ರ ಮೇಲೆ ಇರೋದ್ರಿಂದ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಅವಾಗೆ ಆ ಮಾಡ್ಲಿಂಗ್ ಮೇಲೆ ಅವನಿಗೆ ಒಂದು ರೆಡ್ ಕಲರ್ ನಲ್ಲಿ ಒಂದು ಮಚ್ಚೆ ಕಾಣಿಸುತ್ತೆ. ಎಲ್ಲ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಅನ್ಕೊಂಡಿದ್ದ ಜಗ್ಗುಗೆ ಆ ಮಚ್ಚೆನಲ್ಲಿ ನೋಡಿದ ತಕ್ಷಣ ಅವನಿಗೇನು ಡಿಸ್ಟರ್ಬಿಂಗ್ ಫೀಲ್ ಆಗುತ್ತೆ. ಇಷ್ಟರಲ್ಲಿ ತೇಜು ಜಗ್ಗು ಹತ್ರಕ್ಕೆ ಬರ್ತಾಳೆ. ನಾವಿಬ್ರು ಕೂಡ ನಮ್ಮ ಫ್ಲೈಟ್ಸ್ ಮಿಸ್ ಆಗ್ಬಿಟ್ಟಿದೀವಿ ಅಂತ ಹೇಳಿ ಜಗ್ಗು ಹತ್ರ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಜಗ್ಗು ನಿನ್ನ ಹತ್ರ ಮಾತಾಡೋಕೆ ಇವಾಗ ನನಗೆ ಮೂಡಿಲ್ಲ, ನನ್ನ ಬಿಟ್ಬಿಡು ಅಂತ ಹೇಳಿ ತನ್ನ ಮುಖದ ಮನೆಯೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಆದ್ರೂ ತೇಜು ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇರ್ತಾಳೆ. ಹಾಗೆ ಜಗ್ಗು ಹತ್ರ ನೀವ್ ಯಾವತ್ತಾರು ಯಾರನ್ನಾದ್ರೂ ಸಾಯಿಸಿದೀರಾ ಅಂತ ಹೇಳಿ ಡೈರೆಕ್ಟ್ ಆಗಿ ಕೇಳ್ತಾಳೆ. ಆ ಮಾತುಗಳನ್ನ ಕೇಳಿದ ಜಗ್ಗು ನೀನ್ ಯಾರು, ನೀನ್ ಯಾಕೆ ನನ್ನ ಈ ತರ ಸತಾಯಿಸ್ತಿದ್ಯ ಅಂತ ಹೇಳಿ ಕೇಳ್ತಾನೆ. ಆಗ ತೇಜು ತನ್ನ ಲೈಫ್ ನಲ್ಲಿ ನಡೆದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಜಗ್ಗು ಜೊತೆ ಶೇರ್ ಮಾಡ್ಕೊಂತಾಳೆ. ಅವಳು ಹೇಳೋ ಪ್ರತಿ ವಿಷಯ ಎಲ್ಲ ಜಗ್ಗು ಲೈಫ್ ನಲ್ಲಿ ಕೂಡ ನಡೆದಿರ್ತವೆ, ಅದರಿಂದ ಅವಳ ಮಾತುಗಳನ್ನ ಅವನು ಗಮನ ಕೊಟ್ಟು ಕೇಳ್ತಾ ಇರ್ತಾನೆ. ಇವಾಗಿಂದನೇ ಈ ಮೂವಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲು ತೇಜು ಅವಳ ಲೈಫ್ ಅನ್ನ 3 ವಿಧವಾಗಿ ಡಿವೈಡ್ ಮಾಡ್ತಾಳೆ. ಅದರಲ್ಲಿ ಫಸ್ಟ್ ಸ್ಟೋರಿ ಏನು ಅಂದ್ರೆ ಭಯಪಡ್ತಾ ಇದ್ದಾಗ ಬರುವ ಕೋಪ ಎಷ್ಟು ಭಯಂಕರವಾಗಿರುತ್ತೆ ಅಂತ ತೋರಿಸ್ತಾಳೆ. ಎರಡನೇ ಸ್ಟೋರಿಯಲ್ಲಿ ಪ್ರತಿ ಮನುಷ್ಯನಲ್ಲಿ ಒಬ್ಬ ಮೃಗ ಇರ್ತಾನೆ, ಅವನ್ನ ತೋರಿಸ್ತಾಳೆ. ಇನ್ನು 3ನೇ ಸ್ಟೋರಿನಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಹೇಳ್ತೀನಿ. ಈ ಮಾತುಗಳನ್ನ ಕೇಳಿ ಜಗ್ಗು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹಾಗಾದ್ರೆ 1ನೇ ಸ್ಟೋರಿನ ಸ್ಟಾರ್ಟ್ ಮಾಡು ಅಂತ ಕೇಳ್ತಾನೆ. ಆಗ ತೇಜು ಸ್ಟೋರಿನ ಸ್ಟಾರ್ಟ್ ಮಾಡ್ತಾಳೆ. ನಾವು ಸಣ್ಣ ಹುಡುಗರು ಇದ್ದಾಗ ನಾವು ಊರು ಹೊರಗಡೆ ಇದ್ದ ಒಂದ್ ಮನೆಯಲ್ಲಿ ಇರ್ತಾ ಇದ್ವಿ. ನಮ್ಮಮ್ಮ 2ನೇ ಮದುವೆ ಮಾಡಿಕೊಂಡು ಹೊಸ ಲೈಫ್ನ ಸ್ಟಾರ್ಟ್ ಮಾಡಿದ್ರು. ಹೊಸದಾಗಿ ಬಂದಿರೋ ಅವರ ಅಪ್ಪನ ಫ್ಯಾಮಿಲಿಗೆ ತುಂಬಾ ಕೆಟ್ಟದಾದ ಅಭ್ಯಾಸಗಳಿದ್ದಾವೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸರಿಯಾಗಿ ಬೆಂದಿಲ್ದೇ ಇರೋ ಫುಡ್ನ ತಿಂತಾ ಇರ್ತಾರೆ, ಅದು ಮಾಂಸ. ಆ ಊಟವನ್ನು ನನಗೆ ತಿನ್ನೋಕಾಗದೆ ಬೆಕ್ಕುಗಳಿಗೆ ಹಾಕ್ತಾ ಇದ್ದೆ. ಅದನ್ನು ನೋಡಿ ನಮ್ಮ ಹೊಸ ಅಪ್ಪ ನನ್ನ ಹೊಡಿತಾ ಇದ್ದ. ಈ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮಮ್ಮ ನನಗೆ ಒಂದು ಐಡಿಯಾನ ಹೇಳಿದರು. ಅದೇನು ಅಂದರೆ ನಮ್ಮನೆಯಲ್ಲಿ ಇದ್ದ ಬೆಕ್ಕುಗಳು ತಿನ್ನೋ ಫುಡ್ ತುಂಬ ವಾಸನೆ ಬರ್ತಾ ಇರುತ್ತೆ, ಹಾಗೆ ಆ ಬೆಕ್ಕುಗಳಿಗೆ ಹಾಕೋ ಫುಡ್ನ ನಾನು ನೋಡಿದರೆ ನಾನು ತಿನ್ನೋ ಫುಡ್ ಮೇಲೆ ನನಗೆ ಇಷ್ಟ ಬರುತ್ತೆ, ಕೋಪ ಹೋಗುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು.
ಆ ಬೆಕ್ಕುಗಳಿಗೆ ಆಹಾರ ಇಡಬೇಕು ಅಂತ ನಾನು ಅದು ಕಲಿಸ್ತಾ ಇರಬೇಕಾದ್ರೆ ಅದರಿಂದ ಬರೋ ವಾಸನೆ ನನಗೆ ತಡೆಯೋಕ್ಕಾಗದೆ ವಾಮಿಟ್ ಮಾಡ್ಕೊತಾ ಇದ್ದೆ. ಒಂದಿನ ನಮ್ಮ ಅಪ್ಪನ ಮೇಲೆ ನನಗೆ ತುಂಬಾ ಕೋಪ ಬಂದಿತ್ತು. ಆ ಕೋಪ ಯಾರ ಮೇಲೆ ತೋರಿಸ್ಬೇಕು ಅಂತ ನನಗೆ ಗೊತ್ತಾಗದೆ ಈ ಫುಡ್ ಮೇಲೆ ತೋರಿಸಿದೆ. ಬೆಕ್ಕುಗಳಿಗೆ ಅಂತ ಕಲಿಸಿಟ್ಟಿರೋ ಆ ಅಸಹ್ಯವಾದ ಫುಡ್ನ ನಾನು ತಿಂದ್ಬಿಟ್ಟೆ. ಆದರೆ ನನಗೆ ಯಾಕೋ ಅದು ತುಂಬ ಚೆನ್ನಾಗಿ ಅನಿಸ್ತು. ಇನ್ನಿವರೆಗೂ ನನ್ನ ಜೀವನದಲ್ಲಿ ನಾನು ತಿಂದಿರೋ ಒಳ್ಳೆ ಫುಡ್ ಅದು. ಹೇಳಬೇಕಂದ್ರೆ ಆ ಕೆಲಸ ನಾನು ಬೇಕಂತ ಮಾಡಿಲ್ಲ, ನನ್ನ ಬಾಡಿನಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ, ಅವರೇ ನನ್ನ ಕೈಯಲ್ಲಿ ಈ ಥರ ಮಾಡಿಸಿದ್ದು. ಪ್ರತಿ ವ್ಯಕ್ತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾರ್ಲದ ಹಾಗೆ ಒಬ್ಬ ರಾಕ್ಷಸ ಅಡಗಿರ್ತಾನೆ. ಟೈಮ್ ಬಂದಾಗ ನಮ್ಮಲ್ಲಿ ಇದ್ದ ಭಯನ ಹೊರಗಡೆ ತೆಗೆದು ಅವನು ಯೂಸ್ ಮಾಡ್ಕೊತಾನೆ ಅಂತ ಹೇಳ್ತಾಳೆ. ಅವಳ ಸ್ಟೋರಿ ಕೇಳಿದ ಜಗ್ಗುಗೆ ಅಸಹ್ಯವಾಗಿ ಅನ್ಸುತ್ತೆ. ಆಮೇಲೆ ಅವನು ಎರಡನೇ ಸ್ಟೋರಿಯನ್ನು ಕೇಳಬೇಕು ಅಂತ ಅಂದ್ಕೊಂಡಿರ್ತಾನೆ. ಆಗ ತೇಜು, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ನಾವು ಊಟ ಮಾಡ್ತಾ ಬೇರೆ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಜಗ್ಗುಗೆ ಹೇಳ್ತಾಳೆ. ಅವಾಗ ನನಗೆ 12 ವರ್ಷಗಳಿರ್ತವೆ. ನಾನು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಒಂದೇ ಸ್ಕೂಲ್ನಲ್ಲಿ ಓದ್ಕೊತಾ ಇದ್ವಿ. ಅವಳು ನನಗಿಂತ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಅದರಿಂದ ಅವಳನ್ನ ಎಲ್ಲರೂ ಹೊಗಳ್ತಾ ಇರ್ತಾರೆ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದರೂ ಎಲ್ಲರೂ ಅವಳನ್ನೇ ಹೊಗಳೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಒಂದಿನ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಅಪ್ಪ ಅಮ್ಮನ ನೋಡಿದ್ರೆ ಅವರು ತುಂಬ ಖುಷಿಯಾಗಿದ್ರು. ಅಷ್ಟೇ ಅಲ್ಲದೆ ತನ್ನ ರೂಮ್ ಎಲ್ಲ ಗೊಂಬೆಗಳಿಂದ ತುಂಬಿಕೊಂಡಿದ್ದಾವೆ. ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ. ಅವಳಿಗಿದ್ದ ಥರ ಲೈಫ್ ನನಗೆ ಯಾಕೆ ಇಲ್ಲ ಅಂತ ಹೇಳಿ ನಾನು ಒಳಗೊಳಗೆ ತುಂಬ ಹಿಂಸೆ ಪಟ್ಟೆ. ಅವ್ರ ಮನೆಯಿಂದ ನನ್ನ ಮನೆಗೆ ಹೋಗಿದ್ಮೇಲೆ ಅವಳು ಅವತ್ತಿನ ದಿನ ಸತ್ತೋಗ್ಬೇಕು ಅಂತ ನಾನು ತುಂಬಾ ಕೋರ್ಕೊಂಡಿದ್ದೆ. ನೆಕ್ಸ್ಟ್ ದಿನ ನಾನು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ನನ್ನ ಫ್ರೆಂಡ್ ಹಾರ್ಟ್ ಅಟ್ಯಾಕಿಂದ ಸತ್ತೋಗಿದ್ದಾಳೆ ಅಂತ ನನಗೆ ನ್ಯೂಸ್ ಬಂತು. ಅದನ್ನು ಕೇಳಿ ಹೊರಗಡೆಗೆ ನಾನು ನೋವು ಪಟ್ಟಂಗೆ ಇದ್ದೆ, ಆದರೆ ಒಳಗಡೆ ನನಗೆ ಯಾಕೋ ಗೊತ್ತಿಲ್ಲದೆ ಇದ್ದ ಸಂತೋಷ ಆಗಿತ್ತು. ನನ್ನ ಒಳಗಡೆ ಇದ್ದ ರಾಕ್ಷಸ ಸೈಕೋ ರೀತಿಯಲ್ಲಿ ಖುಷಿಯನ್ನು ಅನುಭವಿಸ್ತಾ ಇದ್ದಾನೆ. ಆ್ಯಂಡ್ ಇದೇ ನನ್ನ ಎರಡನೇ ಸ್ಟೋರಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಜಗ್ಗು ಫೇಸ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗಿಬಿಡ್ತವೆ. ಯಾವುದೋ ಹುಚ್ಚುಚ್ಚು ಸ್ಟೋರಿ ಎಲ್ಲ ನನಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಅವನು ವಾಶ್ರೂಮ್ಗೆ ಹೋಗ್ತಾನೆ. ಆ್ಯಂಡ್ ಅವನಿಂದನೇ ತೇಜು ಕೂಡ ವಾಶ್ರೂಮ್ಗೆ ಹೋಗ್ತಾಳೆ. ಒಳಗಡೆಗೆ ಹೋಗಿ ತನ್ನ ಹತ್ರ ಇದ್ದ ಚಾಕುವನ್ನು ಹೊರಗಡೆಗೆ ತೆಗೆದು ಅವಳ ಹಲ್ಲಿನಲ್ಲಿ ಸಿಕ್ಕಾಕೊಂಡಿದ್ದ ಫುಡ್ನ ತೆಗಿತಾ ಇರ್ತಾಳೆ. ಆಮೇಲೆ ಅದೇ ಚಾಕನ್ನ ತಗೊಂಡು ನೆರೆದ ಮೇಲೆ ಗೀಚ್ತ ಏನು ವಿಚಿತ್ರವಾಗಿ ಬಿಹೇವ್ ಮಾಡ್ತಾಳೆ. ಮತ್ತೆ ಜಗ್ಗು ಹೊರಗಡೆಗೆ ಬಂದ್ಮೇಲೆ ಅವನು ತೇಜನ್ನ ತಲೆ ಕೆಡಿಸ್ಕೊಳ್ಳಾರ್ದ ಹಾಗೆ ಅವನಿಗಷ್ಟೇ ಮ್ಯೂಸಿಕ್ ಕೇಳ್ಕೊಂಡು ಕುತ್ಕೊಂಡಿರ್ತಾನೆ. ಬಟ್ ತೇಜು ಬಂದು ಅವನ ಮಾತಿನಿಂದ ಸಕ್ಕ ಡಿಸ್ಟರ್ಬ್ ಮಾಡ್ತಾಳೆ. ಆದ್ರೆ ಜಗ್ಗು ಮಾತ್ರ ಅವಳ ಕಡೆಗೆ ಮುಖ ಕೂಡ ತಿರುಗಿ ನೋಡೋದಿಲ್ಲ, ಚೇರ್ ಮೇಲೆ ಕಾಲನ್ನ ಕೂಡ ಇಟ್ಟು ವಿಚಿತ್ರವಾಗಿ ಬಿಹೇವ್ ಮಾಡ್ತಾಳೆ. ಅವಳು ಆ ರೀತಿ ಮಾಡೋದ್ರಿಂದ ಜಗ್ಗುಗೆ ತುಂಬಾ ಕೋಪ ಬರುತ್ತೆ. ಇನ್ನು ಏನು ಮಾಡೋಕ್ಕಾಗದೆ ತೇಜು ಜೊತೆ ಮಾತಾಡ್ತಾನೆ. ಯಾಕೆ ನೀನು ಬೇಕಂತ ನಿನ್ನ ಲೈಫ್ನಲ್ಲಿ ನಡೆದ ತಪ್ಪುಗಳೆಲ್ಲ ನನಗೆ ಹೇಳ್ತಾ ಇದೆಯಾ, ನೀನು ಯಾರು ಅಂತ ಹೇಳಿ ಕೇಳ್ತಾನೆ. ಅವಾಗ ಜಗ್ಗುಗೆ ತೇಜು ಅವಳ ಕಾಲಿಗೆ ಹಾಕೊಂಡಿರೋ ಸಾಕ್ಸ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಜಗ್ಗುಗೆ ಇವತ್ತು ನಡೆದಿರೋ ಫಂಕ್ಷನ್ನಲ್ಲಿ ಇದೇ ರೀತಿಯಲ್ಲಿ ಒಂದು ಹುಡುಗಿ ಸಾಕ್ಸ್ ಹಾಕೊಂಡಿದ್ಲು. ಆ ಹುಡುಗಿ ನೀನೇ ಆಗಿರಬೇಕು, ನೀನೇ ಬೇಕಂತ ನನ್ನ ಫಾಲೋ ಮಾಡ್ತಾ ಇದೀಯ ಅಂತ ಹೇಳಿ ತೇಜುನ ಕೇಳ್ತಾನೆ. ಅದಕ್ಕೆ ತೇಜು, ಆ ಹುಡುಗಿ ನಾನಲ್ಲ, ಒಂದ್ವೇಳೆ ನಾನು ಅದೇ ಹುಡುಗಿ ಅಂತ ಹೇಳಿ ನೀನು ಪ್ರೂವ್ ಮಾಡಿದ್ರೆ ನಾನು ನಿನ್ನ ಇಲ್ಲಿಂದ ಬಿಟ್ಟು ಹೋಗ್ಬಿಡ್ತೀನಿ. ಒಂದ್ವೇಳೆ ಪ್ರೂವ್ ಮಾಡದೇ ಇದ್ರೆ ಫ್ಲೈಟ್ ಹತ್ತೋವರೆಗೂ ನಿನ್ನ ಸ್ಟೋರಿನ ಕೊನೆವರೆಗೂ ಕೇಳಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಒಪ್ಕೊಂಡಿದ್ದ ಜಗ್ಗು ಫಂಕ್ಷನ್ನಲ್ಲಿ ಇದ್ದ ಫೋಟೋಸ್ನೆಲ್ಲ ಚೆಕ್ ಮಾಡ್ತಾನೆ. ಹಾಗೆ ಗೆಸ್ಟ್ ಲಿಸ್ಟ್ನಲ್ಲಿ ಕೂಡ ತೇಜು ಹೆಸರು ಎಲ್ಲೂ ಇರಲ್ಲ. ಇನ್ನು ಅವನು ಸೋತೋಗಿರ್ತಾನೆ. ಅದರಿಂದ ತೇಜು ಹೇಳ ಮೂರನೇ ಸ್ಟೋರಿನ ಅವನು ಕುತ್ಕೊಂಡು ಕೇಳ್ತಾನೆ. ಇವಾಗ ಈ ಸ್ಟೋರಿ ಲವ್ ಬಗ್ಗೆ ಆಗಿರುತ್ತೆ. ತೇಜು ಹೇಳ್ತಾ, ನನ್ನ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ಮೇಲೆ ನಮ್ಮ ಅಮ್ಮ ಮೂರನೇ ಮದುವೆನ ಮಾಡಿಕೊಂಡು ನನ್ನ ಬಿಟ್ಟು ಹೋಗ್ಬಿಟ್ರು. ಆದರೆ ನಾನು ನಮ್ಮ ಅಮ್ಮನ ಜೊತೆ ಹೋಗೋಕ್ಕೆ ಇಷ್ಟಪಟ್ಟಿಲ್ಲ. ನಾನು ಎಲ್ಲರನ್ನೂ ಬಿಟ್ಟು ಪ್ಯಾರಿಸ್ಗೆ ಬಂದು ಇದೇ ಶ್ಮಶಾನದಲ್ಲಿ ಇರ್ತಾ ಇದ್ದೆ. ಅವತ್ತಿನವರೆಗೂ ನಾನು ಯಾರ ಜೊತೆ ರಿಲೇಶನ್ಶಿಪ್ನಲ್ಲಿ ಇಲ್ಲ. ಆದರೆ ಮೊಟ್ಟ ಮೊದಲ ಸಾರಿ ನಾನು ಲೈಫ್ನಲ್ಲಿ ಕೋರ್ಕೊಂಡಿದ್ದ ಒಂದು ರೂಪ ನನ್ನ ಮುಂದೆ ಬಂದು ಕಾಣಿಸ್ತು. ಅದಕ್ಕೆ ಜಗ್ಗು, ಅವನು ಅಷ್ಟು ಚೆನ್ನಾಗಿರ್ತಾನ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ತೇಜು, ನೀನು ಯಾಕೆ ಹುಡುಗ ಅಂತ ಕೇಳ್ತಾ ಇದೆಯಾ, ನಾನು ಪ್ರೀತಿಸಿದ್ದು ಹುಡುಗಿ ಕೂಡ ಆಗಿರ್ಬೋದಲ್ವಾ ಅಂತ ಹೇಳಿ ಕೇಳ್ತಾಳೆ. ಅವಾಗೆ ಜಗ್ಗುಗೆ ಇವಳು ಪ್ರೀತಿ ಮಾಡಿರೋದು ಒಂದು ಹುಡುಗಿನ ಅಂತ ಹೇಳಿ ಗೊತ್ತಾಗುತ್ತೆ. ಈ ಕಡೆ ಸ್ಟೋರಿ ಮತ್ತೆ ಕಂಟಿನ್ಯೂ ಆಗುತ್ತೆ. ನಾನು ಮೊದಲನೇ ಸಾರಿ ಆ ಹುಡುಗಿಯನ್ನ ಸ್ಮಶಾನದಲ್ಲಿ ನೋಡಿದ್ದೆ. ಅವಳು ಸಮಾಧಿ ಹತ್ರ ನಿಂತ್ಕೊಂಡು ಅದ್ಭುತವಾಗಿದ್ದ ವಿಗ್ರಹವನ್ನು ನೋಡ್ತಾ ಇದ್ಲು. ನಾನು ಅವಳ ಮುಖ ನೋಡಿದ ತಕ್ಷಣ ತುಂಬ ಶಾಕ್ ಆಗಿದ್ದೆ, ಯಾಕಂದ್ರೆ ಅವಳ ರೂಪ ಅಷ್ಟು ಸುಂದರವಾಗಿತ್ತು. ಹಾಗೆ ನಾನು ಆ ಹುಡುಗಿಯನ್ನೇ ನೋಡ್ತಾ ಇದ್ಬಿಟ್ಟೆ. ಆದ್ರೆ ಹುಡುಗಿ ಮಾತ್ರ ನನ್ನ ಏನು ಕೇರ್ ಮಾಡದೆ ಅಲ್ಲಿಂದ ಹೋಗ್ಬಿಟ್ಲು. ಅದರಿಂದ ನಾನು ಅವಳನ್ನೇ ಫಾಲೋ ಮಾಡ್ಕೊಂಡು ಹಿಂದೆ ಹೋಗಿದ್ದೆ. ಬಟ್ ನನ್ನ ನೋಡಿ ಆ ಹುಡುಗಿ ಎದುರ್ಕೊಂಡು ಓಡೋದನ್ನ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಕೊನೆದಾಗಿ ನಾನು ಅವಳನ್ನ ಇಟ್ಕೊಂಡು ಹೊಡೆದು ಒಂದು ಖಾಲಿ ಸಮಾಧಿನಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟೆ. ನನ್ನ ಪ್ರೀತಿನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಅದರಿಂದ ನಾನು ಈ ರೀತಿ ಮಾಡಿದೆ. ಆ ಸಮಾಧಿಯಲ್ಲಿ ನಾವಿಬ್ಬರೇ ಇದ್ವಿ. ಆವಾಗ ನಾನು ಅವಳ ಜೊತೆ ಇಂಟಿಮೇಟ್ ಆಗೋಕ್ಕೆ ಟ್ರೈ ಮಾಡಿದೆ. ಆದರೆ ಅವಳಿಗೆ ಎಚ್ಚರ ಬಂದು ನನ್ನ ತಳ್ಳಿಬಿಟ್ಟು ಅಲ್ಲಿಂದ ಓಡೋಗಿದ್ಲು. ನನ್ನ ಲೈಫ್ನಲ್ಲಿ ಒಬ್ಬನೇ ಪ್ರೀತಿಸಿದೆ, ಆದರೆ ಅವ್ರನ್ನ ಕೂಡ ನಾನು ಹರ್ಟ್ ಮಾಡಿದೆ, ಅದರಿಂದ ಅವಳು ನನ್ನ ಬಿಟ್ಟು ಹೋಗ್ಬಿಟ್ಲು. ಇನ್ನು ಅವತ್ತಿನಿಂದ ಅವಳನ್ನ ಹೇಗಾದರೂ ಭೇಟಿಯಾಗಬೇಕು ಅಂತ ಪ್ಯಾರಿಸ್ನಲ್ಲಿ ಇದ್ದ ಪ್ರತಿ ಮನೇನ ಹುಡುಕ್ದೆ. ಆದರೆ ಅವಳು ನನಗೆಲ್ಲೂ ಸಿಗಲಿಲ್ಲ. ಆ್ಯಂಡ್ ಅವಳ ನೆನಪಿನಲ್ಲೇ ನಾನು ಇದ್ಬಿಟ್ಟೆ. ಹಾಗೆ 2 ವರ್ಷಗಳು ಕಳೆದೋದ್ವು. ಇನ್ನು ಅವಳು ನನಗೆ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದಾಗ ಅವಳು ನನ್ನ ಕಣ್ಣು ಮುಂದೆ ಪ್ರತ್ಯಕ್ಷ ಆದ್ಲು.
ದಿನಗಳು ಕಳೆಯುವಷ್ಟು ಅವಳು ಇನ್ನೂ ಸುಂದರವಾಗ್ಬಿಟ್ಲು. ಅದರಿಂದ ಅವಳನ್ನ ಫಾಲೋ ಆಗೋದು ಸ್ಟಾರ್ಟ್ ಮಾಡಿದೆ. ತುಂಬಾ ಹೊತ್ತಾಗಿದ್ಮೇಲೆ ಅವಳು ಮುಂದಕ್ಕೆ ಹೋಗಿ ನಿಂತ್ಕೊಂಡು ನನ್ನ ನೆನಪಿದ್ಯಾ ಅಂತ ಹೇಳಿ ಕೇಳಿದೆ. ಬಟ್ ಅವಳು ಮಾತ್ರ ನೀನು ಯಾರು, ಅದು ಅಲ್ಲದೆ ನೀನು ನನ್ನ ಹಸ್ಬೆಂಡ್ ಜೊತೆ ವರ್ಕ್ ಮಾಡ್ತೀಯಲ್ಲ ಅದೇ ಹುಡುಗಿನ ಅಂತ ಹೇಳಿ ಕೇಳಿದ್ಲು. ಇನ್ನು ಅವಳ ಮಾತಿಗೆ ಸರಿ ಅಂತ ಅನ್ಕೊಂಡು ನಾನು ಸ್ವಲ್ಪ ಅಡ್ವಾಂಟೇಜ್ ತಗೊಂಡೆ. ಆಮೇಲೆ ನೆಕ್ಸ್ಟ್ ದಿನ ನಾವಿಬ್ರು ಅವಳ ಮನೆಯಲ್ಲೇ ಮೀಟ್ ಆಗಿದ್ವಿ. ತುಂಬಾ ಹೊತ್ತು ಇಬ್ರು ಹಾಗೆ ಮಾತಾಡ್ಕೊಂತ ಇದ್ವಿ. ಬಟ್ ಇಷ್ಟರಲ್ಲಿ ಅವಳು ನನ್ನ ಸ್ಮೈಲ್ ಅನ್ನ ನೋಡಿ ನನ್ನ ಕಂಡಿಡಿದ್ಬಿಟ್ಲು. ಯಾಕಂದ್ರೆ ಅವತ್ತಿನ ದಿನ ನಾನು ಅವಳನ್ನ ಶ್ಮಶಾನದಲ್ಲಿ ನೋಡಿದ್ದಾಗ ಇದೇ ರೀತಿಯಲ್ಲಿ ನಕ್ಕಿದ್ದೆ. ಇನ್ನು ಕೊನೆಗೂ ನಾನು ಯಾರು ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಅವಳ ಮುಂದೆ ಒಂದು ಚಾಕುವನ್ನ ಇಟ್ಟು ನನ್ನ ಸಾಯಿಸ್ಬಿಡು ಅಂತ ಹೇಳಿ ನಾನು ಅವಳನ್ನ ಕೇಳಿದೆ. ಆದ್ರೆ ಅವಳು ನನ್ನ ಸಾಯಿಸೋಕೆ ಎದುರ್ಕೊಂಡಿದ್ಲು, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ಲು. ಅದರಿಂದ ನನಗೆ ಕೋಪ ಜಾಸ್ತಿ ಆಗಿ ಹುಚ್ಚಿ ಆಗ್ಬಿಟ್ಟು ಅದೇ ಚಾಕುನ ತಗೊಂಡು ಅವಳನ್ನ ಚುಚ್ಚಿಬಿಟ್ಟೆ. ನನ್ನ ಪ್ರೀತಿಸಿರ ಹುಡುಗಿ ನನ್ನ ಕಣ್ಣ ಮುಂದೆ ಸತ್ತೋಗ್ತಾ ಇದ್ರು. ಅವಳನ್ನ ಕೂಗೋದಕ್ಕೆ ಅವಳ ಹೆಸರು ಕೂಡ ನನಗೆ ಗೊತ್ತಿಲ್ಲ. ನನಗೆ ತುಂಬಾನೇ ನೋವಾಗಿತ್ತು. ಆವಾಗೆ ತನ್ನ ಮನೆಯಲ್ಲಿ ಒಂದು ಫೋಟೋ ಮೇಲೆ ಅವಳ ಹೆಸರನ್ನ ನೋಡಿದೆ. ಹಾಗೆ ಅವಳ ಹೆಸರು ಲಾವಣ್ಯ ಆಗಿರುತ್ತೆ. ಈ ಸ್ಟೋರಿಯನ್ನ ಕೇಳಿದ್ಮೇಲೆ ಜಗ್ಗುಗೆ ಮೈಂಡ್ ಬ್ಲಾಕ್ ಆಗ್ಬಿಡತ್ತೆ. ಅದು ಕೂಡ ಯಾಕೆ ಅಂದ್ರೆ ಜಗ್ಗುನ ವೈಫ್ ಲಾವಣ್ಯ ಆಗಿರ್ತಾಳೆ. ತೇಜು ಸತ್ತೋಗಿದ್ದಾಳೆ ಅಂತ ಹೇಳಿದ ಲಾವಣ್ಯ ಕಾಣಿಸ್ಲಾರ್ದ ಹಾಗೆ ಇವಾಗ 20 ಇಯರ್ಸ್ ಆಗೋಗಿದೆ. ಅದಕ್ಕೆ ಜಗ್ಗು, ನೀನ್ ಖಂಡಿತ ಈ ಮರ್ಡರನ್ನ ಮಾಡಿಲ್ಲ, ನಿನ್ ಜೊತೆ ಯಾರೋ ಮಾಡ್ತಿದ್ದಾರೆ ಅಂತ ಹೇಳಿ ಅವನ್ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಆದ್ರೂ ಕೂಡ ಅವಳು ಜಗ್ಗುನ ಹಿಂದೆ ಬೀಳ್ತಾ ಇರ್ತಾಳೆ. ಅದಕ್ಕೆ ಜಗ್ಗು ಮಾತಾಡ್ತಾ, ಇವಾಗ ನಿನ್ನ ಏಜ್ 20 ಇಯರ್ಸ್ ಆಗಿರ್ಬೋದು, ಹಾಗೆ ನನ್ನ ವೈಫ್ ಮಿಸ್ ಆಗಿ ಕೂಡ 20 ವರ್ಷಗಳು ಆಗ್ಬಿಟ್ಟಿದ್ದಾವೆ. ಒಂದ್ ವೇಳೆ ನಿನ್ನ ಏಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ ನೀನ್ ಅಷ್ಟೊತ್ತಿಗೆ ಇನ್ನೂ ಹುಟ್ಟಿರಲ್ಲ. ಒಂದ್ ವೇಳೆ ಹುಟ್ಟಿದ್ರು ನೀನ್ ತುಂಬಾ ಸಣ್ಣ ಹುಡುಗಿ ಆಗಿರ್ತೀಯ, ಒಬ್ಬರನ್ನ ಸಾಯಿಸೋ ಅಷ್ಟು ಕೆಪಾಸಿಟಿ ನಿನ್ಗೆ ಇರಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಇವ್ರು ಹೋಗ್ಬೇಕಾಗಿರೋ ಫ್ಲೈಟ್ ಟೈಮ್ ಕೂಡ ಆಗ್ಬಿಟ್ಟಿರತ್ತೆ. ಜಗ್ಗು ಎಲ್ಲಿದ್ರು ವೆರಿಫಿಕೇಶನ್ ರೂಮ್ಗೆ ಬರಬೇಕು ಅಂತ ಅನೌನ್ಸ್ಮೆಂಟ್ ಬರುತ್ತೆ. ನನ್ನ ವೈಫ್ ಇನ್ನೂ ಎಲ್ಲ ಒಂದು ಪ್ಲೇಸ್ನಲ್ಲಿ ಬದುಕೇ ಇದ್ದಾಳೆ, ನೀನು ಹುಚ್ಚಿ ಥರ ಮಾತಾಡ್ತಿದ್ಯಾ ಅಂತ ಹೇಳಿ ಅಲ್ಲಿ ವಾಶ್ರೂಮ್ನಲ್ಲೇ ಇದ್ದ ಮಿರರ್ಗೆ ಹಾಕಿ ಅವಳನ್ನ ಹೊಡೆದ್ಬಿಡ್ತಾನೆ. ಆಮೇಲೆ ಅವಳಿಂದ ತಪ್ಪಿಸ್ಕೊಂಡು ಫ್ಲೈಟ್ಗೆ ಹೋಗಿ ಅದು ಕುತ್ಕೊತಾನೆ. ಆದರೂ ಕೂಡ ಅವನ ಮನಸ್ಸೆಲ್ಲ ತೇಜು ಹೇಳಿದ ಸ್ಟೋರಿಯಿಂದನೇ ತಿರುಗ್ತಾ ಇರತ್ತೆ. ಮತ್ತೆ ಅವನು ರಿಟರ್ನ್ ಬಂದು ಕೆಳಗಡೆ ಇದ್ದ ತೇಜುನ ಭೇಟಿ ಆಗ್ತಾನೆ. ಆಗ ತೇಜು, ನೀನು ಬರ್ತೀಯ ಅಂತ ನನಗೆ ಗೊತ್ತು, ಯಾಕಂದ್ರೆ ಇದು ನನ್ನ ಒಬ್ಬಳ ಸ್ಟೋರಿನೇ ಅಲ್ಲ, ನಮ್ಮ ಇಬ್ಬರದು ಅಂತ ಹೇಳ್ತಾಳೆ. ಈಗ ನಾನು ನಿನಗೆ ನಿಜ ಹೇಳಬೇಕು ಅಂತ ಅಂದರೆ ನಿನ್ನ ಲೈಫ್ನಲ್ಲಿ ಏನು ನಡೆದಿದೆಯೋ ಅಂತ ನನಗೆ ಹೇಳಬೇಕು ಅಂತ ಹೇಳಿ ಕೇಳ್ತಾಳೆ. ಇವಾಗ ಆಕ್ಚುಲಿ ಇವರಿಬ್ಬರು ಲೈಫ್ನಲ್ಲಿ ಏನು ನಡೆದಿರುತ್ತೆ ಅಂದರೆ, ಜಗ್ಗು ಆ್ಯಂಡ್ ಲಾವಣ್ಯ ಇಬ್ಬರು ಮದುವೆ ಮಾಡಿಕೊಂಡು ಪ್ಯಾರಿಸ್ಗೆ ಬಂದಿರ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಇವರಿಬ್ಬರ ಲೈಫ್ ತುಂಬ ಹ್ಯಾಪಿ ಆಗಿರುತ್ತೆ. ಕೆಲವು ದಿನಗಳು ಹಾಗೆ ನಡೆದಿದ್ಮೇಲೆ ಜಗ್ಗು ತನ್ನ ವರ್ಕ್ನಲ್ಲಿ ತುಂಬ ಬ್ಯುಸಿ ಆಗ್ಬಿಡ್ತಾನೆ, ಲಾವಣ್ಯನ ಕೇರ್ ಮಾಡ್ತಾ ಇರಲ್ಲ. ಅದರಿಂದ ಅವಳ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ತಾಳೆ. ಅದರಿಂದ ಜಗ್ಗುಗೆ ಸ್ವಲ್ಪ ದೂರವಾಗಿರಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಜಗ್ಗು ಅವಳನ್ನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳಾರ್ದ ಹಾಗೆ ಅವಳಿಂದ ಬಿಟ್ಟು ದೂರ ಹೋಗ್ಬಿಡ್ತಾನೆ. ಆಗ ತೇಜು ಮಿಡಲಲ್ಲಿ ಬಂದು, ಇಲ್ಲಿಂದ ಸ್ಟೋರಿ ನಾನ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾಳೆ. ನೀನು ತುಂಬಾ ದಿನಗಳು ಆಗಿದ್ಮೇಲೆ ಲಾವಣ್ಯನ ನೋಡ್ಬೇಕು ಅಂತ ಮನೆಗೆ ಬಂದೆ. ಅವಳು ನಿನ್ನ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ಲು. ಅವಾಗ ನಿನ್ಗೆ ಅವಳು ಸಿಟಿ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಯ್ತು. ಅವಳ ಪ್ರಾಬ್ಲಮ್ ಏನು ಅಂತ ಕೂಡ ನೀನು ಯೋಚನೆ ಮಾಡಿಲ್ಲ, ಅವಳ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಟ್ರೈ ಮಾಡ್ದೆ. ಅದಕ್ಕೆ ಲಾವಣ್ಯ ಒಪ್ಕೊಂಡಿಲ್ಲ ಅಂತ ಹೇಳಿ ನೀನು ಅವಳನ್ನ ಚುಚ್ಚಿ ಸಾಯಿಸ್ಬಿಟ್ಟೆ. ಆಮೇಲೆ ನೀನು ವಾಶ್ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ನಿನ್ಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಕಾಣಿಸ್ತು. ಅವಾಗ ಜಗ್ಗುಗೆ ತನ್ನ ಮುಂದೆ ನಿಂತ್ಕೊಂಡಿದ್ದು ಅವಳು ಮಗಳೇ ಅಂತ ಹೇಳಿ ಗೊತ್ತಾಗುತ್ತೆ. ಅಂಡ್ ಅದೇ ಮಾತನ್ನ ತೇಜುನ ಕೂಡ ಕೇಳ್ತಾನೆ. ಅದಕ್ಕೆ ತೇಜು, ಹೌದು ನಾನು ನಿನ್ನ ಮಗಳು, ನೀನು ನಿನ್ನ ಕೈಯಿಂದಾನೇ ನನ್ನ ಮತ್ತೆ ಅಮ್ಮನ್ನ ಸಾಯಿಸ್ಬಿಟ್ಟೆ. ಈ ಸ್ಟೋರಿಯಿಂದ ಸಡನ್ ಆಗಿ ಜಗ್ಗು ಕಣ್ ತೆಗಿತಾನೆ. ಆದ್ರೆ ಅವನು ಇನ್ನು ಫ್ಲೈಟ್ ನಲ್ಲಿ ಕುತ್ಕೊಂಡಿರ್ತಾನೆ. ತನ್ನ ಪಕ್ಕದಲ್ಲಿ ಕುತ್ಕೊಂಡಿದ್ದ ತನ್ನ ಮಗಳು ನಿಜಾನೋ ಸುಳ್ಳು ಅಂತ ಹೇಳಿ ಗೊತ್ತಾಗೋದಿಕ್ಕೆ ವಾಟರ್ ಬಾಟಲ್ ನ ಆರ್ಡರ್ ಮಾಡು ಅಂತ ಹೇಳಿ ಕೇಳ್ತಾನೆ. ಆದ್ರೆ ಅವಳು ವಾಟರ್ ಬಾಟಲ್ ಆರ್ಡರ್ ಮಾಡ್ಬೇಕು ಅಂತ ಎಷ್ಟೋ ಜನ ಜೊತೆ ಕಿರ್ಚಾಡ್ತಾ ಇರ್ತಾಳೆ, ಆದ್ರೆ ಯಾರಿಗೂ ಕೇಳಿಸಲ್ಲ. ಹಾಗಂದ್ರೆ ತೇಜು ಅವಳು ಕಣ್ಣು ಮುಂದೆ ಅಷ್ಟೇ ಇದ್ದಾಳೆ, ಅದು ಅವನ ಇಮ್ಯಾಜಿನೇಷನ್ ಅಷ್ಟೇ, ಯಾರಿಗೂ ಕಾಣಿಸ್ತಾ ಇರಲ್ಲ. ತೇಜು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಕಥೆಗಳೇ ಎಲ್ಲ ಜಗ್ಗು ತನ್ನ ಲೈಫ್ನಲ್ಲಿ ಮಾಡಿರ್ತಾನೆ. ಅವನು ಮಾಡಿದ ಕೆಲಸಗಳೇ ಅವನು ನೆನೆಸ್ಕೊಂಡು ಈ ಮಗಳ ರೀತಿಯಲ್ಲಿ ಅವನು ಹೊರಗಡೆ ಹೇಳ್ತಾ ಇದ್ದಾನೆ. ಸೊ ಲಾವಣ್ಯಗೆ ಏನಾಯ್ತು ಅಂತ ನೋಡಿದಾಗ, ಜಗ್ಗು ಲಾವಣ್ಯನ ಸಾಯಿಸಿದ ಮೇಲೆ ಅವಳ ಬಾಡಿನ ತಗೊಂಡೋಗಿ ಹೊಸದಾಗಿ ಕಟ್ತಾ ಇದ್ದ ಏರ್ಪೋರ್ಟ್ನಲ್ಲಿ ಹಾಕಿ ಕಟ್ಬಿಡ್ತಾನೆ ಜಗ್ಗು. ಪ್ರೆಸೆಂಟ್ ಇವಾಗ ಅವನಿದ್ದ ಏರ್ಪೋರ್ಟ್ ಹಾಗೂ ಲಾವಣ್ಯನ ಇಟ್ಟಿರೋ ಏರ್ಪೋರ್ಟ್ ಒಂದೇ ಆಗಿರುತ್ತೆ. ಅದರಿಂದ ಏರ್ಪೋರ್ಟ್ ಮಾಡೆಲ್ ನೋಡಿದಾಗ ಅವನಿಗೆ ಒಂದು ರೆಡ್ ಕಲರ್ ಮಚ್ಚೆ ಕಾಣಿಸಿರುತ್ತೆ. ಇನ್ನು ತನ್ನ ಮಗಳು ಹೇಳಿದ ಸ್ಮಶಾನದ ಸ್ಟೋರಿನಲ್ಲಿ ಅವಳು ಲಾವಣ್ಯನ ನೋಡಿದ್ಲು ಅಂತ ಹೇಳಿದ ವಿಷಯ ಕೂಡ ಜಗ್ಗು ಮಾಡಿರದೆ. ಅವತ್ತಿನ ದಿನ ಅವನು ಲಾವಣ್ಯನಲ್ಲಿ ನೋಡಿ ಅವಳನ್ನ ಹೊಡೆದು ಬಲವಂತವಾಗಿ ಇಂಟಿಮೇಟ್ ಹಾಕೋಕೆ ಟ್ರೈ ಮಾಡ್ತಾನೆ. ಸೊ ಇವಾಗಿನವರೆಗೂ ಹೇಳಿದ ಮೂರು ಸ್ಟೋರೀಸ್ಗಳು ಎಲ್ಲ ಜಗ್ಗುಗೆ ಸಂಬಂಧಪಟ್ಟಿದ್ವೆ. ಇನ್ನು ಮೂವಿ ಎಂಡಿಂಗ್ನಲ್ಲಿ ಅವನು ತನಗೆ ಕಾಣಿಸ್ತಾ ಇದ್ದ ತನ್ನ ಇಮ್ಯಾಜಿನರಿ ಮಗಳನ್ನ ಕೂಡ ಇದೇ ಸಿಮೆಂಟ್ನಲ್ಲಿ ಹಾಕಿ ಹುಣೆ ಹಾಕ್ತಿದ್ದ ಹಾಗೆ ಅವನು ಈ ಡೈಲಾಮ್ನಿಂದ ಹೊರಗಡೆಗೆ ಬೀಳ್ತಾನೆ. ಅಂಡ್ ಫ್ಲೈಟ್ನಲ್ಲಿ ಇದ್ದವರು ಎಲ್ಲರೂ ಜಗ್ಗು ತನ್ನಲ್ಲಿ ತಾನೇ ಮಾತಾಡ್ಕೊಂತಿರೋದನ್ನ ನೋಡಿ ಅವನೊಬ್ಬ ಹುಚ್ಚ ಅಂತ ಅನ್ಕೊಂಡಿರ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ನನ್ನ ನೆಕ್ಸ್ಟ್ ಮೆಸ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.